ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಮಹನೀಯರ ತತ್ವ ಆದರ್ಶಗಳನ್ನ ಬೈಕಿಡಿಸಿಕೊಳ್ಳೋಣ. ಎಚ್ ಪ್ರಾಣೇಶ್ ಹೇಳಿದ್ರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಆಡಳಿತ, ತಾಲೂಕಾ ಪಂಚಾಯತ್, ಪಟ್ಟಣ ಪಂಚಾಯತ್ ಇವರ ಆಶ್ರಯದಲ್ಲಿ ಪಟ್ಟಣದ ಆಡಳಿತ ಸಂಭವನದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದರು. ಭಾರತೀಯರಾದ ನಾವು ಇಂದು 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುತ್ತಿದ್ದೇವೆ. ಪ್ರತಿ ವರ್ಷ ಆಗಸ್ಟ್ 15ರಂದು ಈ ದಿನ ಆಚರಣೆ ಮಾಡ್ತೇವೆ. ಈ ದಿನವನ್ನ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ 1947ರಲ್ಲಿ ದೇಶ ಬಿಡುಗಡೆ ಹೊಂದಿದ ವಿಜಯ ದಿನವಾಗಿ ಗುರುತಿಸಲು ಆಚರಣೆ ಮಾಡಲಾಗ್ತದೆ ಅಂತ ತಿಳಿಸಿದರು. ಚೆನ್ನೈ ರಮಾಟ್ NK64 ನ್ಯೂಸ್ ಬ್ಯೂರೋ ಕುಕನೂರು. ಒಂದು ಹೊಸ ಶಕ್ತಿ, ಒಂದು ಹೊಸ ತತ್ವ, ಇದರ ಆಧಾರದಲ್ಲಿ ಅದನ್ನು ನಿರ್ಮಾಣ ಮಾಡಬೇಕಾಗಿದೆ ಭಾರತ. ಜಾಗತಿಕ ಮಟ್ಟದಲ್ಲಿ ಅದು ಇವತ್ತು ಮುಂಚೂಣಿಯಲ್ಲಿದ್ದುಕೊಂಡು ರಾರಾಜಿಸಬೇಕಾಗಿದೆ. ಹಾಗೆ ನೋಡಿದರೆ ಇತ್ತೀಚೆಗೆ ಭಾರತ ಜಗತ್ತಿನ 196 ರಾಷ್ಟ್ರಗಳ ಪೈಕಿನೇ ಬಹಳ ವಿಭಿನ್ನವಾಗಿ ತನ್ನ ಶಕ್ತಿ, ತನ್ನ ಸಾಮರ್ಥ್ಯ, ತನ್ನ ಪ್ರತಿಭೆ, ತನ್ನ ನಾಯಕತ್ವದ ಗುಣಗಳಿಂದ ಅದು ಮುಂಚೂಣಿಗೆ ಬರುವ ಒಂದು ಪ್ರಯತ್ನದಲ್ಲಿ ಐತಿ. ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ವಿಷಯ. ಇವತ್ತು ಭಾರತ ದೇಶದ 78ನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ನಮ್ಮ ಪ್ರಧಾನಿಗಳಾಗಿರತಕ್ಕಂಥ ನರೇಂದ್ರ ಮೋದಿಯವರು ಭಾರತ ದೇಶ ಈ ದಶಕದಲ್ಲಿ ಏನನ್ನು ಸಾಧನೆ ಮಾಡಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯೊಳಗೆ ಬದಲಾವಣೆಯನ್ನು ತಂದುಕೊಂಡಿದೆ, ಸುಧಾರಣೆಯನ್ನು ಮಾಡಿದೆ, ಪ್ರಗತಿಯನ್ನು ಸಾಧಿಸಿದೆ ಅನ್ನೋದನ್ನು ಬಹಳ ರೋಮಹರ್ಷಕವಾಗಿ ಕಥಿಸಿದರು. ಹಾಗೆಯೇ ಮುಂದಿನ ದಶಕ, ಮುಂದಿನ 25 ವರ್ಷಗಳು, ಮುಂದಿನ 50 ವರ್ಷಗಳು ಭಾರತ ಸಾಧಿಸಬೇಕಾದದ್ದು ಏನು ಐತೆ ಅಂತಕೊಂಡಂತೇಳಿ ತಮ್ಮ ಕನಸಿನ ಹಂದರವನ್ನು ಕೂಡ ಬಿಚ್ಚಿಟ್ರು. ನಾವು ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳೋದು ಭಾಳ ಅನಿವಾರ್ಯ ಐತಿ ಅಂತ ತಿಳ್ಕೊಂಡಂಥೇಳಿ ಅವರು ಹೇಳಿದರು. ನಾವು ಎಲ್ಲರೂ ಕೂಡ್ಕೊಂಡು ಈಗ ಅದನ್ನು ಅನುಭವಿಸಕತ್ತೀವಿ. ಮೊನ್ನೆ ನಮ್ಮ ಇವತ್ತು ನಮಗೆ ಎಲ್ಲ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಹಬ್ಬಗಳಿದ್ದೇವೆ. ಅವು ಎಲ್ಲ ಹಬ್ಬಗಳು ನಮ್ಮ ನಮ್ಮ ಜಾತಿಗೆ ಸೀಮಿತವಾದಂಥ ಹಬ್ಬಗಳಾಗಿ, ಆದರೆ ಜಾತ್ಯತೀತವಾಗಿ ಎಲ್ಲ ಸಮುದಾಯದವರು, ಎಲ್ಲ ಒಂದು ವರ್ಗದವರು ಇಡೀ ರಾಷ್ಟ್ರದಂತ ಆಚರಣೆ ಮಾಡತಕ್ಕಂಥ ಹಬ್ಬ ಯಾವುದಾದ್ರೂ ಒಂದು ಇದ್ರೆ ಅದು ಸ್ವಾತಂತ್ರ್ಯ ಈ ಒಂದು ಹಬ್ಬ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳಿದೆ. ಒಂದು ನಾ ಹೇಳೋದೇನಂದ್ರೆ ಇಷ್ಟೇ, ಇದು ಒಂದು ಭಾರತೀಯರಾದ ನಾವು ಇದು 78ನೇ ರಾಜ್ಯೋತ್ಸವವನ್ನ ಪ್ರತಿ ವರ್ಷದಂತೆ ಈ ವರ್ಷ ಸಹ 15 ಆಗಸ್ಟ್ 15ರಂದು ಈ ದಿನ ಆಚರಣೆ ಮಾಡ್ತೇವೆ. ಇದು ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯಿಂದ ನಮಗೆ 1947ರಲ್ಲಿ ದೇಶ ಬಿಡುಗಡೆ ಹೊಂದಿದ್ದು ಆ ವಿಜಯದ ದಿನವಾಗಿ ಗುರುತಿಸಲು ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹೀಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ತಿಲಕ್ ಅವರು, ಹೀಗೆ ಅನೇಕರು ಈ ಒಂದು ನಮ್ಮ ಭಾರತ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರೇ. ಹಾಗೆ ಸಹ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಇಂತಹ ಒಳ್ಳೆಯ ಕೆಲಸ ಮಾಡಿ ದೇಶಕ್ಕಾಗಿ ನಾವು ಸದಾ ದುಡಿಯೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ.
ಆಗಬೇಕು. ದೇಶ ಚಂದ್ರನಾದರೆ ನಾವು ಅದರ ಇರುಳಾಗಬೇಕು. ಹೀಗೆ ಪ್ರತಿಯೊಬ್ಬ ಭಾರತೀಯ ತನ್ನ ನರನಾಡಿಗಳಲ್ಲಿ ದೇಶಭಕ್ತಿಯನ್ನು ಅಳವಡಿಸಿಕೊಂಡಿದ್ದೇ ಆದರೆ ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ರಾಮರಾಜ್ಯದ ಕನಸು ಯಾವುದೇ ಸಂಶಯವಿಲ್ಲ. ಇಂಥ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗೋಣ. ನಾವೆಲ್ಲರೂ